ಫ್ರೆಂಡ್ಸ್, ಲೇಬರ್ ಕಾರ್ಡ್ ಸರ್ಟಿಫಿಕೇಟ್ ಫಾರಮು ನಿಮಗೆ ಈ ಥರ ಇರುತ್ತೆ ಅಂತಲೇ ಹೇಳ್ಬೋದು. ಲೇಬರ್ ಡಿಪಾರ್ಟ್ಮೆಂಟಿಂದ ಇದು ಸಬ್ಮಿಟ್ ಮಾಡಿರೋ ಫಾರಮು. ನೀವು ಈ ಫಾರಮ್ನ ಫಿಲಪ್ ಮಾಡಬೇಕು ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ಫಾರಮ್ ನಂಬರ್ 5A ಅಂತಿದೆ. ಇಲ್ಲಿ ಲೆಫ್ಟ್ ಸೈಡಿಗೆ ನೋಡ್ತಾ ಬರೋದು ಫುಲ್ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದಿ ಎಂಪ್ಲಾಯರ್ ಆರ್ ಕಾಂಟ್ರಾಕ್ಟರ್ ಆಫ್ ದಿ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ ಅಂತಿದೆ. ಇದು ಏನಿಲ್ಲ ಫ್ರೆಂಡ್ಸ್, ಜಸ್ಟ್ ನೀವು ಇಲ್ಲಿ ರೈಟ್ ಸೈಡಿಗೆ ಕಾಲಮ್ ಇದೆಯಲ್ಲ, ಇಲ್ಲಿ ನೀವು ಕಳೆದ 12 ತಿಂಗಳಲ್ಲಿ ಏನು ಎಲ್ಲಿ ಕೆಲಸ ಮಾಡಿರ್ತೀರಾ, ಯಾವ ಜಾಗದಲ್ಲಿ ಕೆಲಸ ಮಾಡಿರ್ತೀರಾ, ಆ ಜಾಗದ ಅಡ್ರೆಸ್ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಮತ್ತು ನಿಮ್ಮ ಮೇಸ್ತ್ರಿ ಅಥವಾ ಕಾಂಟ್ರಾಕ್ಟರ್ ಯಾರು ಇದಾರಲ್ಲ ಅವರ ಹೆಸರನ್ನು ಇಲ್ಲಿ ನೀವು ಬರ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಫಸ್ಟ್ ನಿಮ್ಮ ಮೇಸ್ತ್ರಿ ಅಥವಾ ಕಾಂಟ್ರಾಕ್ಟರ್ ಯಾರಿರ್ತಾರೋ ಅವರ ಹೆಸರನ್ನ ಇಲ್ಲಿ ಬರ್ಕೊಳ್ಳಿ. ಬರ್ಕೊಂಡಾದ ನಂತರ ನೀವೇನು ಮಾಡಬೇಕು ಅಂದರೆ ಜಾಗದ ಅಡ್ರೆಸ್ಸನ್ನು ಬರ್ಕೊಳ್ಳಿ. ಕರೆಕ್ಟಾಗಿ ನೀವು ಎಲ್ಲಿ ಕೆಲಸ ಮಾಡಿರ್ತೀರ 12 ತಿಂಗಳಲ್ಲಿ ಆ ಅಡ್ರೆಸ್ನ ಲೊಕೇಶನ್ ಕರೆಕ್ಟಾಗಿ ಏರಿಯಾ ಮತ್ತು ಪಿನ್ ಕೋಡ್ ಏನಿರ್ತದೆ ಎಲ್ಲ ಡೀಟೇಲಿಗೆ ಬರ್ಕೊಳ್ಳಿ. ಜೊತೆಗೆ ನಿಮ್ಮ ಮೇಸ್ತ್ರಿ ಮತ್ತು ಕಾಂಟ್ರಾಕ್ಟರ್ ಯಾರಿರ್ತಾರೋ ಅವರ ಫೋನ್ ನಂಬರ್ನು ಕೂಡ ಇಲ್ಲಿ ಬರ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇಷ್ಟು ನೀವು ಫಸ್ಟ್ ಕಾಲಮ್ನಲ್ಲಿ ನೀವು ಬರ್ಕೋಬೇಕಾಗುತ್ತೆ. ಒಂದು ಮೇಸ್ತ್ರಿ ಹೆಸರು ಮತ್ತು ಬಿಲ್ಡಿಂಗ್ ಅಡ್ರೆಸ್ಸು ಮತ್ತು ಅವರ ಫೋನ್ ನಂಬರು. ಫಸ್ಟ್ ಕಾಲಮ್ನ ನೀವು ಬರ್ಕೊಂಡಿದ್ದ ನಂತರ ಇಲ್ಲಿ ನೀವು ಲೆಫ್ಟ್ ಸೈಡಿಗೆ ನೋಡ್ತಾ ಇರ್ಬೋದು ನೇಮ್ ಆ್ಯಂಡ್ ಫುಲ್ ಅಡ್ರೆಸ್ ಆಫ್ ದಿ ಚೇರ್ಮನ್ ಸೆಕ್ರೆಟ್ರಿ ಅಂತಿದೆ. ಇಲ್ಲಿ ನೀವು ಉದ್ಯೋಗ ಪ್ರಮಾಣ ಪತ್ರ ನೀಡುವವರ ಮತ್ತು ಏನಾರು ನೀಡ್ತಾ ಇದೆ ಅಂತಿದೆ, ಅದನ್ನೆಲ್ಲ ಏನು ತಳಿ ಕೆಡ್ಸ್ಕೊಬೇಡಿ. ನೀವು ಜಸ್ಟ್ ಇಲ್ಲಿ ಏನು ಮಾಡಬೇಕು ಅಂತಂದರೆ ಜಸ್ಟ್ ಇಲ್ಲಿ ರೈಟ್ ಸೈಡ್ ಕಾಲಮ್ಮಲ್ಲಿ ನೀವು ಹಿರಿಯ ಕಾರ್ಮಿಕ ಆಯುಕ್ತರು ಅಂತ ಬರ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಏನು ಹೇಳಿ ಹಿರಿಯ ಕಾರ್ಮಿಕ ಆಯುಕ್ತರು ಅಂತ ಬರೆದು ನೀವು ಯಾವ ತಾಲೂಕು ಅಥವಾ ಯಾವ ಡಿಸ್ಟಿಕಲ್ಲಿ ಇರ್ತೀರೋ ಕೆಳಗಡೆ ಮೆನ್ಷನ್ ಮಾಡಿರಿ ಫ್ರೆಂಡ್ಸ್. ಕೆಳಗಡೆ ಬರ್ಕೊಳ್ಳಿ ನೀವು ಯಾವ ಡಿಸ್ಟಿಕಲ್ಲಿ ಇರ್ತೀರೋ ಮತ್ತು ಯಾವ ತಾಲೂಕಲ್ಲಿ ಇರ್ತೀರೋ ಆ ತಾಲೂಕನ್ನ ನೀವು ಕ್ಲೀನಾಗಿ ಬರ್ಕೊಳ್ಳಿ. ಬರ್ಕೊಂಡಾದ ನಂತರ ನೀವು ಕೆಳಗಡೆ ಸೆಕೆಂಡ್ ನಂಬರಲ್ಲಿ ನೋಡ್ತಾ ಇರ್ಬೋದು ನಿರ್ಮಾಣ ಕಾರ್ಮಿಕರ ಪೂರ್ಣ ಹೆಸರು ಅಂತಿದೆ, ಫುಲ್ ನೇಮ್ ಆಫ್ ದಿ ಕನ್ಸ್ಟ್ರಕ್ಷನ್ ವರ್ಕರ್ ಅಂತಿದೆ. ಇಲ್ಲಿ ನೀವು ಯಾರು ಲೇಬರ್ ಕಾರ್ಡ್ಗೆ ಅರ್ಜಿನ ಅಪ್ಲಿಕೇಶನ್ ಹಾಕ್ತಿದ್ದೀರಲ್ಲ ಅವರ ಹೆಸರನ್ನ ಇಲ್ಲಿ ಕರೆಕ್ಟಾಗಿ ಬರ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಆಧಾರ್ ಕಾರ್ಡ್ನ ನೋಡಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಥರ ಇದೆಯೋ ಆ ಥರ ಹೆಸರನ್ನ ಬರ್ಕೋಬೇಕಾಗುತ್ತೆ. ನೀವು ಬಿಗ್ ಲೆಟರ್ ಇದ್ದರೆ ಬಿಗ್ ಲೆಟರು, ಸ್ಮಾಲ್ ಲೆಟರ್ ಇದ್ದರೆ ಸ್ಮಾಲ್ ಲೆಟರು, ಯಾವ ಥರ ಇದೆಯೋ ಅದೇ ಥರ ನೀವು ನಿಮ್ಮ ಹೆಸರನ್ನ ಇಲ್ಲಿ ಬರ್ಕೋಬೇಕಾಗುತ್ತೆ. ಹೆಸರನ್ನ ಬರ್ಕೊಂಡಾದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ನಿರ್ಮಾಣ ಕಾರ್ಮಿಕರ ಕಾಯಂ ವಿಳಾಸ ಅಂತಿದೆ, ಪ್ರೆಸೆಂಟ್ ಪರ್ಮನೆಂಟ್ ಅಡ್ರೆಸ್ ಆಫ್ ದಿ ಕನ್ಸ್ಟ್ರಕ್ಷನ್ ವರ್ಕರ್ ಅಂತಿದೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಥರ ಅಡ್ರೆಸ್ ಇರುತ್ತೆ ಫ್ರೆಂಡ್ಸ್, ಡೋರ್ ನಂಬರ್ ಆಗಿರ್ಬೋದು, ಸ್ಟ್ರೀಟು, ಏರಿಯಾ, ಲೊಕೇಶನ್ ಯಾವ ಥರ ಇದೆಯೋ ಅದೇ ಥರ ನೀವು ಇಲ್ಲಿ ಕಂಪ್ಲೀಟಾಗಿ ನಿಮ್ಮ ಅಡ್ರೆಸ್ನ ಬರ್ಕೋಬೇಕಾಗುತ್ತೆ. ಬರ್ಕೊಂಡಾದ ನಂತರ ನೀವು ಕೆಳಗೆ ನೋಡ್ತಿರುವುದು ಪ್ರೆಸೆಂಟ್ ಅಡ್ರೆಸ್, ರೆಸಿಡೆನ್ಷಿಯಲ್ ಅಡ್ರೆಸ್ ಅಂತಿದೆ, ಎರಡು ನೀವು ಸೇಮ್ ಅಡ್ರೆಸ್ನ ಬರೀಬೇಕಾಗುತ್ತೆ. ಪ್ರೆಸೆಂಟು ಮತ್ತು ಪರ್ಮನೆಂಟ್ ಅಡ್ರೆಸ್ ಎರಡು ಸೇಮ್ ಇರಬೇಕಾಗುತ್ತೆ. ಒಂದು ನೀವು ಆಧಾರ್ ಕಾರ್ಡ್ ಇರೋದನ್ನ ಮಿಸ್ ಮಾಡೋಕೆ ಹೋಗ್ಬಿಡ್ರಿ. ಪಿನ್ ಕೋಡ್ ಸಮೇತ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿ. ಮತ್ತು ನೀವು ಥರ್ಡ್ ಕಾಲಮಲ್ಲಿ ನೋಡ್ತಾ ಇರ್ಬೋದು ನೇಮ್ ಆ್ಯಂಡ್ ಲೊಕೇಶನ್ ಆಫ್ ದಿ ವರ್ಕ್ ಪ್ರಾಜೆಕ್ಟ್ ವೇರ್ ಎಂಪ್ಲಾಯ್ಡ್ ಆ್ಯಂಡ್ ಆ್ಯಾವರೇಜ್ ವೇಜಸ್ ಅಂತಿದೆ. ಇಲ್ಲಿ ನಿಮ್ಮ ಯಾವ ಕೆಲಸ, ನೀವು ಯಾವ ಕೆಲಸದಲ್ಲಿ ಪರ್ಫೆಕ್ಟ್ ಆಗಿರೋ ಆ ಕೆಲಸನ ನೀವು ಇಲ್ಲಿ ಎಂಟ್ರಿ ಟೈಪ್ ಮಾಡ್ಕೊಂಡು ಬರ್ಕೋಬೇಕಾಗುತ್ತೆ. ಇಲ್ಲಿ ಇವರು ಎಲೆಕ್ಟ್ರಿಷಿಯನ್ ಕೆಲಸದಲ್ಲಿದ್ದಾರೆ, ಹಾಗಾಗಿ ನಾನು ಎಲೆಕ್ಟ್ರಿಷಿಯನ್ ಅಂತ ಬರ್ಕೊತಾ ಇದ್ದೀನಿ. ಮತ್ತು ಬರ್ಕೊಂಡಾದ ನಂತರ ಇಲ್ಲಿ ಲೇಬರ್ ಅಂತ ಬರ್ಕೊಳ್ಳಿ ಫ್ರೆಂಡ್ಸ್. ಲೇಬರ್ ಅಂತ ಬರ್ಕೊಂಡು ಇಲ್ಲಿ ನೀವು ವರ್ಕರ್ ಅಂತ ಹಾಕೋಬೇಕು ಕೆಳಗಡೆ ಕಾಲಮಲ್ಲಿ, ಲಾಸ್ಟ್ ಕಾಲಮಲ್ಲಿ. ಫಸ್ಟ್ ಕಾಲಮಲ್ಲಿ ನಿಮ್ಮ ಯಾವ ಕೆಲಸ, ಸೆಕೆಂಡ್ ಲೇಬರು, ಥರ್ಡ್ ಕಾಲಮಲ್ಲಿ ವರ್ಕರ್ ಅಂತ ಹಾಕೋಬೇಕಾಗುತ್ತೆ. ಮತ್ತು ನೀವು ಯಾವ ಲೊಕೇಶನಲ್ಲಿ ವರ್ಕ್ ಮಾಡ್ತಿದ್ರಿ ಅನ್ನೋದನ್ನ ಹಾಕೋಬೇಕಾಗುತ್ತೆ ಇಲ್ಲಿ. ನೆಕ್ಸ್ಟು ದಿನಗಳು, ಒಟ್ಟು ಎಷ್ಟು ದಿವಸ ನೀವು ವರ್ಕ್ ಮಾಡ್ತೀರಾ ಅಂದರೆ ಒಂದು ಬಿಲ್ಡಿಂಗಲ್ಲಿ ಎಷ್ಟು ದಿವಸ ವರ್ಕ್ ಮಾಡ್ತೀರಾ ಅನ್ನೋದನ್ನ ನೀವು ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು 150 ದಿವಸ ಅಂತ ಎಂಟ್ರಿ ಮಾಡ್ಕೊಂಡಿದ್ದೆ. 150 ದಿವಸ ಆದಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ಆ್ಯಾವರೇಜ್ ವೇಜ್, ಡೈಲಿ ನಿಮ್ಮ ಎಷ್ಟು ಸಂಬಳ ಎಷ್ಟಿರ್ತದೋ ಅಷ್ಟನ್ನು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ನಾರ್ಮಲ್ 400 ರಿಂದ 450 ಎಂಟ್ರಿ ಮಾಡ್ಕೊಳ್ಳಿ ಸಾಕು. ಅದ್ರ ಕೆಳಗಡೆ ನೋಡ್ತಾ ಇರ್ಬೋದು ನೀವು ಏಜ್ ಅಂತ ಇದೆ ಇಲ್ಲಿ. ನಿಮ್ಮ ಏಜ್ ಕ್ಯಾಲ್ಕುಲೇಷನ್ ಹೇಗೆ ಮಾಡ್ಕೋಬೇಕು ಅಂತಂದರೆ ನೀವು ಆಧಾರ್ ಕಾರ್ಡ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಆಧಾರ್ ಕಾರ್ಡನ್ನ ನೋಡ್ಕೊಂಡು ನಿಮ್ಮ ಏಜ್ ಏನಿದೆಯೋ ಅದು ಪರ್ಫೆಕ್ಟಾಗಿ ಎಂಟ್ರಿ ಮಾಡಬೇಕಾಗುತ್ತೆ. ಈ ಥರ ಬ್ರ್ಯಾಕೆಟಲ್ಲಿ ಹಾಕಿ ನಿಮ್ಮ ಡೇಟು, ಮಂತು, ಇಯರ್ನ ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಸೆಕ್ಸು ಅಂದರೆ ನಿಮ್ಮ ಮೇಲಾ ಫಿಮೇಲಾ ಅಂತ ನೀವು ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಮೇಲ್ ಆಗಿರೋ ಮೇಲ್ ಅಂತ ಎಂಟ್ರಿ ಮಾಡ್ಕೊಳ್ಳಿ, ಫಿಮೇಲ್ ಆಗಿರೋ ಫಿಮೇಲ್ ಅಂತ ಎಂಟ್ರಿ ಮಾಡ್ಕೊಳ್ಳಿ. ಕೆಳಗೆ ನೀವು ನಿಮ್ಮ ಆಧಾರ್ ನಂಬರ್ ಅಂತಿದೆ ಇಲ್ಲಿ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಬರ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಕರೆಕ್ಟಾಗಿ ಒಂದು ನಂಬರ್ನ ಮಿಸ್ ಮಾಡಲಿಲ್ಲ, ನನಗೆ ಕ್ಲೀನಾಗಿ ಬರ್ಕೋಬೇಕಾಗುತ್ತೆ. ಆಧಾರ್ ನಂಬರ್ನ ಬರ್ಕೊಂಡಾದ ನಂತರ ನೀವು ಕೆಳಗಡೆ ನೋಡ್ತಾ ಇರ್ಬೋದು ಇಲ್ಲಿ ಪ್ಲೇಸ್ ಮತ್ತು ಡೇಟ್ ಇದೆ.
ನೀವು ಯಾವ ಪ್ಲೇಸಿಂದ ಈ ಅರ್ಜಿಯನ್ನು ಹಾಕ್ತಿದ್ದೀರಾ ಆ ಡಿಸ್ಟಿಕ್ ಮತ್ತು ತಾಲೂಕಿನ ಹೆಸರನ್ನು ಇಲ್ಲಿ ಬರ್ಕೋಬೇಕಾಗುತ್ತೆ. ನೀವು ಬರ್ಕೊಂಡಾದ ನಂತರ ನೀವು ಯಾವ ಡೇಟಿಗೆ ಈ ಒಂದು ಅಪ್ಲಿಕೇಶನ್ ಫಾರ್ಮ ಸಬ್ಮಿಟ್ ಮಾಡ್ತಿದ್ದೀರಲ್ಲ ನೀವು ಆ ಒಂದು ಡೇಟನ್ನು ಹಾಕಿ ನೀವು ಇಲ್ಲಿ ಈ ಫಾರಮ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ದಿನಾಂಕನ ಎಂಟ್ರಿ ಮಾಡಿದ ಕೂಡಲೇ ಪಕ್ಕದಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ಮಾಲೀಕರ ಮತ್ತು ಗುತ್ತಿಗೆಗಾರರ ಸಹಿ ಮತ್ತು ಸೀಲ್ ಅಂತಿದೆ. ಇಲ್ಲಿ ನೀವು ಇಲ್ಲಿ ತಪ್ಪು ಮಾಡೋದೇನಂತಂದರೆ ಬರೀ ನಿಮ್ಮ ಮೇಸ್ತ್ರಿ ಸೈನ್ನ ಹಾಕ್ಸ್ಬಿಟ್ಟು ತೊಗೊಂಡೋಗಿ ಸಬ್ಮಿಟ್ ಮಾಡಿರ್ತೀರಾ, ಅದು ಬರ್ತು ರಿಜೆಕ್ಟ್ ಆಗ್ಬಿಡ್ತದೆ. ನೀವು ಪರ್ಫೆಕ್ಟಾಗಿ ಅಪ್ರೂವಲ್ ನಿಮ್ಮ ಲೇಬರ್ ಕಾರ್ಡ್ ಅಪ್ಲಿಕೇಶನ್ನು ಅಪ್ರೂವಲ್ ಆಗಬೇಕು ಅಂತಂದರೆ ಅದು ಬರೀ 25 ದಿವಸದಲ್ಲಿ. ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಕಾಂಟ್ರಾಕ್ಟರ್ ಮತ್ತು ಗುತ್ತಿಗೆದಾರ ಮತ್ತು ಲೇಬರ್ ಆಫೀಸರ್ ಯಾರಿರ್ತಾರೋ ಅವ್ರ ಹತ್ರ ಒಂದು ಸೀಲು ಸಹಿನ ಹಾಕ್ಸಿ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ್ರಿ ಅಂತಂದರೆ ನಿಮ್ಮ ಅಪ್ಲಿಕೇಶನ್ನು ಬರೀ 25 ದಿವಸದಲ್ಲಿ 100% ಹೇಳ್ತೀನಿ ನಾನು ಅಪ್ರೂವಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಲೇಬರ್ ಕಾರ್ಡ್ ಅಪ್ಲಿಕೇಶನ್ ಹೇಗೆ ಹಾಕೋದು ಅನ್ನೋದು ನಾನೊಂದು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ, ಲಿಂಕ್ನ ಕ್ಲಿಕ್ ಮಾಡಿದ್ರೆ ನೀವು ವಿಡಿಯೋ ನೋಡ್ಬೋದು. ಈಗ ಸೀಲು ಸೈನ್ ಹಾಕ್ಸಿರೋ ಒಂದು ಫಾರಮ್ನ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ನೀವು ಸೀಲು ಸೈನ್ ಹಾಕ್ಸಿ ನಿಮ್ಮ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕು ಫ್ರೆಂಡ್ಸ್. ಸಬ್ಮಿಟ್ ಆದ ನಂತರನೇ ಕೇವಲ 25 ದಿವಸಗಳಲ್ಲಿ ನಿಮ್ಮ ಅಪ್ಲಿಕೇಶನ್ ಅಪ್ರೂವಲ್ ಆಗೇ ಆಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಹಾಕೋ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೂಲ್ ಮಿಕ್ಸ್ ಕಣಿಗ ಯೂಟ್ಯೂಬ್ ಚಾನಲ್.